ಹಲೋ ಎಲ್ಲರಿಗೂ ನಮಸ್ಕಾರ, ನಾನು ನಿಮ್ಮ ಸಾಗರ್. ನೀವು ನೋಡ್ತಾ ಇದ್ದೀರಾ ಸಾಗರ್ ಸ್ಟೋರೀಸ್. ನೆನ್ನೆಯಿಂದ ಕರ್ನಾಟಕದಲ್ಲಿ ಟ್ರೆಂಡ್ ಆಗ್ತಿರೋ ವಿಚಾರ ಏನು ಅಂತ ಅಂದರೆ, ಒಂದು ಸ್ವಲ್ಪ ಅಲೆ ಮೂಡಿಸಿರೋ ವಿಚಾರ ಏನು ಅಂತ ಅಂದರೆ, ರಿಚರ್ಡ್ ಆ್ಯಂಟನಿ ಗುರು. ಇಷ್ಟಕ್ಕೂ ಏನಿದು ರಿಚರ್ಡ್ ಆ್ಯಂಟನಿ ಅಂತ ನಾನು ಏನಾದರೂ ಅಪ್ಪಿ ತಪ್ಪಿ ಏನಾದರೂ ನಿಮ್ಗೆ ಏನಾದರೂ ಕೇಳಿಬಿಟ್ರೆ, ಏನಾದರೂ ತಗೊಂಡು ಹಾಕ್ಬಿಡ್ತಿಲ್ಲ ಅಂದರೆ ಏನಾದರೂ ಹಿಡ್ಕೊಂಡು ಬಂದ್ಬಿಡ್ತೀರ, ಅಲ್ಲೇ ಇವಾಗ ನೋಡೋ ಯೂಟ್ಯೂಬ್ ಟ್ರೆಂಡಿಂಗ್ ಲಿಸ್ಟಲ್ಲಿ ಇದನ್ನು ನೋಡೋಗೋ ಅಂತ ಹೇಳ್ಬಿಡ್ತೀರ. 12 ಮಿಲಿಯನ್ ವ್ಯೂಸ್ ಗುರು, ಇನ್ನೂ ಒಂದು ಡೇ ಆಗಿದೆ ಅಷ್ಟೇ. ಒಂದು ಡೇಲೇ 12 ಮಿಲಿಯನ್ ವ್ಯೂಸ್ ಹತ್ತತ್ರ. ನಾನಿಲ್ಲಿ ಆ ಟೈಟಲ್ ಲಾಂಚ್ ಆಗಿರ್ಬೋದು, ಆ ಟೀಸರ್ ಆಗಿರ್ಬೋದು, ಹೆಂಗಿತ್ತು ಅಂತ ಇಲ್ಲಿ ಮಾತಾಡೋಂಗೆ ಇಲ್ಲ ಗುರು. ಯಾಕೆ ಅಂತಂದರೆ ಅದು ಮಾತಾಡೋಂಗೆ ಇಲ್ಲ, ಆ ರೇಂಜಿಗಿದೆ. ಆ ಗ್ರಾಫಿಕ್ಸ್ ಆಗಿರ್ಬೋದು, ಆ ವಿಜುವಲ್ಸ್ ಆಗಿರ್ಬೋದು, ಸೈಕ್ ಆಗಿದೆ. ಮಾತ್ರ ಕಾಗೆ ಬಂದ್ಬಿಟ್ಟು ಒಂಥರ ಮಾಡೋದಿರ್ಬೋದು, ಸೈಕ್ ಆಗಿದೆ ಒಂದು ಸ್ವಲ್ಪ. ಅದೇನು ಅರ್ಥನೇ ಆಗೋದಿಲ್ಲ ಇದು ಆ ಟೀಸರಲ್ಲಿ. ಏನು ಒಬ್ಬೊಬ್ಬರಂತೂ ರಿವೀಲೇ ಮಾಡಿಬಿಟ್ಟಿರ್ತಾರೆ, ಫುಲ್ ಸ್ಟೋರಿನಾಗ ಗೊತ್ತಾಗ್ಬಿಡ್ತದೆ ಒಂದು ಟೀಸರ್ ನೋಡಿಬಿಟ್ರೆ. ಸೊ ಇದರಲ್ಲಿ ಏನು ಗೊತ್ತಾಗೋದಿಲ್ಲ, ಒಂದು ಸ್ವಲ್ಪ ಟ್ವಿಸ್ಟು, ಟರ್ನ್ಸು, ಕನ್ಫ್ಯೂಷನ್ಸು ಎಲ್ಲ ಇದನ್ನೇ ಒಂಥರ ಫಿಲಮಿಗೆ ಕ್ಯೂರಿಯಾಸಿಟಿ ಉಟ್ಕೊಳೋದು, ಅದೆಲ್ಲ ಈ ಮೂವಿಲಿ ಇದೆ ಗುರು, ಅಂದರೆ ಈ ಟೀಸರಲ್ಲಿದೆ. ನಾನು ಇಲ್ಲಿ ಮಾತಾಡೋಕ್ಕೆ ಬಂದಿರೋದೇ ಬೇರೆ ವಿಚಾರದ ಮೇಲೆ ಅಂತೀನಿ. ಯಾಕೆ ಅಂತಂದರೆ ನಿಮಗೆಲ್ಲರಿಗೂ ಗೊತ್ತಿರೋ ವಿಚಾರನೇ, ರಕ್ಷಿತ್ ಶೆಟ್ಟಿಯವ್ರನ್ನ ಹಾಕ್ಕೊಂಡು ಯಾವ ನ್ಯೂಸ್ ಚಾನಲ್ ಏನೇನು ಮಾಡಿತ್ತು ಅಂತ, ಅವತಾರಗಳನ್ನೆಲ್ಲ ಹೆಂಗೆಂಗೆ ಇಟ್ಟಿತ್ತು ಅಂತ ನಿಮಗೆಲ್ಲರಿಗೂ ಗೊತ್ತಿರೋದೇನೆ. ಆ ನ್ಯೂಸ್ ಚಾನಲ್ಗೆ ಇವರು ಏನೋ ಒಂದು ಸರಿಯಾಗಿ ಕೊಡ್ತೀನಿ ಅಂತ, 11ನೇ ತಾರೀಕು ಕೊಡ್ತೀನಿ ಅಂತ ಹೇಳಿದ್ರು. ಅದಕ್ಕೆಲ್ಲರೂ ಸಿಕ್ಕಾಪಟ್ಟೆ ವೇಯ್ಟ್ ಮಾಡ್ತಾ ಇದ್ವಿ, ಏನು ಕೊಡ್ತಾರೆ ಅಂತ. ಬಟ್ ಈ ಥರ ಒಂದು ಬಿಗ್ ನ್ಯೂಸ್ ಕೊಡ್ತಾರೆ ಅಂತ ಅಂದ್ಕೊಂಡಿರಲಿಲ್ಲ. ಈ ಥರ ಫಿಲಮ್ ಮಾಡ್ತಾ ಇದ್ದಾರೆ, ಡೈರೆಕ್ಟ್ ಮಾಡ್ತಾ ಇದ್ದಾರೆ ಅಂತ ಯಾರು ಅಂದ್ಕೊಂಡಿರಲಿಲ್ಲ. ಆಮೇಲೆ ಒಂದು ಇಂಟರ್ವ್ಯೂ ನೋಡ್ದಾಯ್ತು ಅವ್ರದ್ದು, ಅವ್ರು ಅದ್ರಲ್ಲಿ ಹೇಳಿದ್ದಾರೆ, ನಾನು ಅವ್ರದ್ದೇ ಕಾಪಿ ಕಟ್ಟು ಪೇಸ್ಟ್ ಏನೋ ಮಾಡ್ತಾ ಇಲ್ಲ, ನನ್ನ ಲ್ಯಾಂಗ್ವೇಜಲ್ಲಿ ನಾನು ಹೇಳ್ತೀನಿ. ನಮಗೂ ಪಸಂದಾಗಂದರೆ ಪಸಂದಾಗಿ ಬಯ್ಯಕ್ಕೆ ಬರ್ತದೆ, ನಮಗೂ ಯವ್ಯಾಗಿ ಬಯ್ಯಕ್ಕೆ ಬರುತ್ತೆ. ಆದರೆ ನಾವು ಬಯ್ಯೋದಿಲ್ಲ, ಯಾಕೆಂದರೆ ನಮಗೆ ಇವಾಗ ಬುದ್ಧಿ ಅರ್ಥ ಮಾಡ್ಕೊಳ್ಳೋ ಅಂಥ ಶಕ್ತಿ ಇದೆ. ಚಿಕ್ಕ ಹುಡುಗರಾಗಿದ್ದಾಗ ನಾವು ಬೇಜಾನ್ ಮಾತಾಡ್ಬಿಟ್ಟಿದ್ದೀವಿ, ಬಟ್ ನಾವು ಇವಾಗ ಮಾತಾಡೋದಿಲ್ಲ. ನಾವು ಮಾತಾಡ್ಬಿಟ್ರೆ ನಾವು ಅವ್ರ ಥರ ಆಗೋಗ್ಬಿಡ್ತೀವಿ. ಸೊ ಇದು ಅವ್ರಿಗೆ ಮಾತ್ರ ಅಪ್ಲೈ ಆಗೋದಿಲ್ಲ, ನ್ಯೂಸ್ ಚಾನಲ್ ಅವ್ರಿಗೆ ಮಾತ್ರ ಅಪ್ಲೈ ಆಗೋದಿಲ್ಲ, ಇದೆಲ್ಲರಿಗೂ ಅಪ್ಲೈ ಆಗುತ್ತೆ ಆಯ್ತಾ. ನಮಗೂ ಅಪ್ಲೈ ಆಗುತ್ತೆ, ಯೂಟ್ಯೂಬಲ್ಲೂ ಅಪ್ಲೈ ಆಗುತ್ತೆ. ಸುಮ್ಮನೆ ಕಾಲು ಕೇರ್ಕೊಂಡು ಕಮೆಂಟ್ ಬಾಕ್ಸಲ್ಲಿ ಜಗಳಕ್ಕೆ ಬರ್ತಾರೆ ಆಯ್ತಾ. ಸುಮ್ಮನೆ ಬೈತಿರ್ತಾರೆ, ನಮ್ದೇನು ತಪ್ಪೇ ಇರೋದಿಲ್ಲ. ಇನ್ಫಾರ್ಮೇಶನ್ ಕೊಡೋ ಕಂಟೆಂಟ್ ಕೊಟ್ಟಿದ್ರು ಬೈತಾ ಇರ್ತಾರೆ, ಅವ್ರಿಗೆಲ್ಲ ಇದು ಅಪ್ಲೈ ಆಗೇ ಆಗುತ್ತೆ. ಇದನ್ನೆಲ್ಲ ಈ ಕಾಂಟ್ರವರ್ಸಿಸು ಇಶ್ಯೂಸ್ ಎಲ್ಲ ನೋಡ್ತಾ ಇದ್ರೆ ಒಂದು ಸಾಂಗ್ ನೆನಪಿಗೆ ಬರ್ತಿದೆ ಗುರು, ನಮ್ಮ ಆಲೋಕೆ ಅವ್ರದ್ದು. ಸೋಲುತ್ತೀಯ ಅಂದವರಿಗೆಲ್ಲ ನೀ ಗೆದ್ದು ತೋರಿಸೋ ಬದಲು, ದೊಡ್ಡ ಸಾಧನೆಗೆ ಚಿಕ್ಕ ಅಂಬೆಗ ಅಲ್ಲಿಂದ ಶುರು ಮಾಡು ಮೊದಲು, ಏನು ಮಸ್ತಾಗಿದೆ ಅಲ್ಲ. ಸೊ ಇದನ್ನು ಇಲ್ಲಿ ರಕ್ಷಿತ್ ಶೆಟ್ಟಿ ಅವರು ಮಾಡಿ ತೋರಿಸಿದ್ದಾರೆ. ನನ್ನ ಮಕ್ಕಳ ಬಾಯಿಗೆ ಬಂದಿದ್ದೆಲ್ಲ ಮಾತಾಡ್ತಿದ್ರಲ್ಲ ಅವರಿಗೆ, ನೋಡ್ರ ನನ್ನ ಮಕ್ಕಳ ಅಂತ. ಅವ್ರೇನು ಹೇಳಿಲ್ಲ ಗುರು, ನೋಡ್ರ ನನ್ನ ಮಕ್ಕಳ ಅಂತೆಲ್ಲ, ನಾನು ಸುಮ್ಮನೆ ಹಂಗೆ ಹೇಳ್ತಾ ಇರೋದು. ಇದ್ರ ಬಗ್ಗೆ ಮಾತಾಡೋಕ್ಕೆ ಗುರು ನಾನು ಬಂದಿದ್ದು, ಟೀಸರ್ ಬಗ್ಗೆ ಎಲ್ಲ ಮಾತಾಡೋಂಗೆ ಇಲ್ಲ, ಆ ಥರ ಇದೆ. ಬೇಕಾದ್ರೆ ಅದನ್ನು ಹಾಕೊಂಡು ಉರಿದು ಬಿಡ್ತಾರೆ ನನ್ನ ಮಕ್ಕಳು ಸ್ವಲ್ಪ ಜನ. ಪರವಾಗಿಲ್ಲ, ಮಾಡಲಿ ನ್ಯೂಸ್ ಚಾನಲ್ಗಳು ಏನು ಬೇಕಾದ್ರೂ ಮಾಡಲಿ, ಆಮೇಲೆ ತಿರ್ಗಾ ಬಕೆಟ್ ಹಿಡಿತವೆ, ಪರವಾಗಿಲ್ಲ ಎಲ್ಲ ಮಾಡಲಿ. ಏನೋ ಒಂದು ಮಾಡಲಿ ಅವರು ನನ್ನಲ್ವಾ, ಪಾಪ ಅವರು ಏನೋ TRP ಎಲ್ಲ ಜಾಸ್ತಿ ಮಾಡ್ಕೋಬೇಕು, ಮಾಡೋ ಕೆಲಸ ಮಾಡ್ತಾರೆ, ಮಾಡ್ಕೊಳ್ಳಿ ಬಿಡಿ, ಮಾಡ್ಕೊಳ್ಳಿ. ಆದರೆ ಈ ಥರ ಎಲ್ಲ ಆದರೆ ನಾವು ಉರಿಯೋದು ಬಿಡೋದಿಲ್ಲ ಅಷ್ಟೇ. ಸೊ ಈ ವಿಡಿಯೋ ಏನಾದರೂ ಇಷ್ಟ ಆಗಿತ್ತು ಅಂದರೆ ಒಂದೇ ಒಂದು ಲೈಕ್ ಮಾಡ್ಕೊಳ್ಳಿ, ನಮ್ಮ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಕೂಡ ಆಗ್ಬೋದು. ಥ್ಯಾಂಕ್ಸ್ ಫಾರ್ ವಾಚಿಂಗ್, ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಬಾಯ್.